ಹಾಯ್ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಸ್ ಎಲ್ ಸಿ ಪರೀಕ್ಷಾ ಉತ್ತರ ಪತ್ರಿಕೆ ಸ್ಕ್ಯಾಮ್ ಪ್ರತಿಗಳನ್ನು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಈ ಒಂದು ಎಸ್ ಎಲ್ ಸಿ ಪರೀಕ್ಷೆ ಬರೆದಿರೋಂಥ ವಿದ್ಯಾರ್ಥಿಗಳಿಗೆ ಒಂದು OMR ಸೀಟ್ ಇರುತ್ತಲ್ಲ, ಉತ್ತರ ಪತ್ರಿಕೆಯನ್ನು ನಕಲು ಪ್ರತಿಗಳನ್ನು ತರಿಸ್ಕೊಳ್ಳೋದಕ್ಕೆ ಆನ್ಲೈನ್ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಈ ಒಂದು OMR ಸೀಟ್ಗಳನ್ನು ಅಥವಾ ಸ್ಕ್ಯಾನರ್ಡ್ ಕಾಪಿಗಳನ್ನು ತರಿಸ್ಕೋದಕ್ಕೆ ಅರ್ಜಿಯನ್ನು ಹೇಗೆ ಸಲ್ಲಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿ ಇದೆ ಈ ಒಂದು ಆನ್ಲೈನ್ ಅಪ್ಲಿಕೇಶನು. ಒಂದು ಎಸ್ ಎಲ್ ಸಿ ಬರೆದಿರತಕ್ಕಂಥ ಮಕ್ಕಳಿಗೆ ತಮ್ಮ OMR ಸೀಟ್ಗಳನ್ನು ನಕಲು ಪ್ರತಿ ಅಂದರೆ ಜರ್ಸ ಪ್ರತಿಗಳನ್ನು ತರಿಸ್ಕೊಳ್ಳೋದು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಆನ್ಲೈನ್ ಅಪ್ಲಿಕೇಶನ್ ಹಾಕಿದರೆ ನಿಮಗೆ ಈ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ಸ್ಕ್ಯಾನ್ ಪ್ರತಿಗಳನ್ನು ಡೌನ್ಲೋಡ್ ಮಾಡೋಕ್ಕೆ ಆಗುತ್ತೆ. ಬಂದಿರತಕ್ಕಂಥ ಸ್ಕ್ಯಾನ್ ಪ್ರತಿಗಳನ್ನು ನೀವು ನೋಡ್ಕೋಬೇಕಾಗುತ್ತೆ, ಎಷ್ಟೆಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಏನೆಲ್ಲ ಅಂತ. ನಿಮಗೆ ನಕಲು ಪ್ರತಿಯನ್ನು ಈ ಒಂದು ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ಕಳಿಸ್ಕೊಡ್ತಾರೆ. ಒಂದು ವೆಬ್ಸೈಟಿಗೆ ಅಪ್ಲೋಡ್ ಮಾಡ್ತಾರೆ, ಅವ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಸ್ಕ್ಯಾನ್ ಕಾಪಿಗಳನ್ನು ಪಡ್ಕೋಬೋದು. ತುಂಬಾ ಸುಲಭ ಇದೆ. ಮೊದಲಿಗೆ ಈ ಒಂದು ವೆಬ್ಸೈಟಿಗೆ ಭೇಟಿ ಕೊಡಬೇಕು ನೀವು. www.slc.karnataka.gov.in ಅಂತ ಸರ್ಚ್ ಕೊಡಿ. ಈ ರೀತಿಯಾಗಿ ಬರುತ್ತೆ ಈ ಒಂದು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ವೆಬ್ಸೈಟ್. ಇದರಲ್ಲಿ ನೋಡಿ ಆನ್ಲೈನ್ ಸೇವೆಗಳಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದರೆ ನೋಡಿ ಈ ರೀತಿ ಬರುತ್ತೆ. ಆನ್ಲೈನ್ ಸೇವೆಗಳಲ್ಲಿ ಹೋಗಬೇಕು. ಇದರಲ್ಲಿ ಫಸ್ಟ್ ಒನ್ನು ಎಸ್ ಎಲ್ ಸಿ ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸುಮಾರು ಇರ್ತವೆ, ಸರಿಯಾಗಿ ನೋಡಿಕೊಂಡು ನೋಡಿ ಲಾಸ್ಟ್ ಒನ್ ಇದೆ ನೋಡಿ, ಎಲ್ಲ ಸರಿಯಾಗಿ ಓದ್ಕೊಳ್ಳಿ ಯಾವ್ಯಾವ ಅಂತ ಕೊಟ್ಟಿರ್ತಾರೆ ಆಪ್ಷನ್ನು. ಇದರಲ್ಲಿ ನಮಗೆ ಬೇಕಾಗಿರೋಂಥದ್ದು ಸ್ಕ್ಯಾನ್ ಪ್ರತಿ, ಮೂರುಗಣಿಕೆ, ಮೂರೇ ಮೌಲ್ಯಮಾಪನ ಅಂತ ಕೊಟ್ಟಿದ್ದಾರೆ. ಅದು ನಮಗೆ ಬೇಕಾಗಿರೋದು ಸ್ಕ್ಯಾನ್ ಪ್ರತಿಯನ್ನು ತರಿಸ್ಕೊತಾ ಇದ್ದೀವಿ ನಾವು. ಎಸ್ ಎಲ್ ಸಿನಲ್ಲಿ ಸ್ಕ್ಯಾನ್ ಪ್ರತಿ ಬೇಕಾಗಿದೆ, ಅದನ್ನು ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಸ್ಕ್ಯಾನ್ ಪ್ರತಿಗಳನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದು ಮತ್ತು ಕೊನೆ ದಿನಾಂಕನ ಕೊಟ್ಟಿರ್ತಾರೆ, ಅದನ್ನೆಲ್ಲನೂ ಸರಿಯಾಗಿ ನೋಡ್ಕೊಳ್ಳಿ ಕೊಟ್ಟಿದ್ದಾರೆ ನೋಡಿ. ಸ್ಕ್ಯಾನ್ ಕಾಪಿ, ರೀಟೋಟಲಿಂಗ್ ಆ್ಯಂಡ್ ರಿವ್ಯಾಲ್ಯೂಯೇಷನ್ ಬಗ್ಗೆ ಹಾಕೋದ್ರ ಬಗ್ಗೆ ಡೇಟನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಯಾವ್ಯಾವ ಡೇಟಿಗೆ ಏನೆಲ್ಲ ಅಷ್ಟು ಅಂತ ಕೊಟ್ಟಿದ್ದಾರೆ. OMR ಸೀಟ್ ಸ್ಕ್ಯಾನ್ ಕಾಪಿ ತರಿಸ್ಕೋದಕ್ಕೆ ಇದೇ 30 ತಾರೀಕು ಲಾಸ್ಟ್ ಡೇಟ್ ಇದೆ. 20 ತಾರೀಕಿನ ಸ್ಟಾರ್ಟ್ ಆಗಿ 30 ತಾರೀಕು ಲಾಸ್ಟ್ ಡೇಟ್ ಇದೆ. ಸೊ ಆಗ ಇವತ್ತು ಅಪ್ಲೈ ಮಾಡಿದರೆ ನಿಮಗೆ 30 ತಾರೀಕು ಒಳಗಡೆ ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ, ಆದಷ್ಟು ಬೇಗ ಅಪ್ಲೈ ಮಾಡಿ ನೋಡಿ. ಇದೆಲ್ಲನೂ ಸರಿಯಾಗಿ ಓದ್ಕೊಳ್ಳಿ, ಲಾಸ್ಟ್ ಡೇಟ್ ಎಲ್ಲ ಯಾವ ರೀತಿ ಇದೆ ಅಂತ ಸರಿಯಾಗಿ ನೋಡಿಕೊಂಡು ಕೆಳಗಡೆ ಬನ್ನಿ. ಕೆಳಗಡೆ ಸ್ಕ್ರಾಲ್ ಮಾಡಿದ ನಂತರ ಕೆಳಗಡೆ ಇದೆ ನೋಡಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಒಂದು ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ ನೋಡಿ. ಅಪ್ಲಿಕೇಶನ್ ಪಾರದ ಸ್ಕ್ಯಾನರ್ಡ್ ಕಾಪಿ ಅಂತ ಫಸ್ಟ್ ಒನ್ ಇದೆಯಲ್ಲ, ಫಸ್ಟ್ ಒನನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಬರುತ್ತೆ. ಎಸ್ ಎಲ್ ಸಿ ಕರೆಂಟ್ ರಿಜಿಸ್ಟರ್ ನಂಬರ್ ಅಂತ ಕೇಳುತ್ತೆ, ನಿಮ್ಮ ಹಾಲ್ ಟಿಕೆಟ್ನಲ್ಲಿ ರಿಜಿಸ್ಟರ್ ನಂಬರ್ ಇರುತ್ತಲ್ಲ ಆ ಒಂದು ರಿಜಿಸ್ಟರ್ ನಂಬರನ್ನು ಇಲ್ಲಿ ಎಂಟ್ರ್ ಮಾಡಬೇಕು. ಎಂಟ್ರ್ ಮಾಡಿದ ನಂತರ ರೈಟ್ ಸೈಡಿಗೆ ವ್ಯೂ ಅಂತ ಇದೆಯಲ್ಲ, ವ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ನಾನು ಇಲ್ಲಿ ಎಂಟ್ರ್ ಮಾಡಿ ತೋರಿಸ್ತಾ ಇಲ್ಲ ರಿಜಿಸ್ಟರ್ ನಂಬರು, ನೀವು ನಂಬರನ್ನು ಎಂಟ್ರ್ ಮಾಡಿ ವ್ಯೂ ಅಂತ ಕ್ಲಿಕ್ ಮಾಡಿ. ವ್ಯೂ ಅಂತ ಕೊಟ್ಟ ನಂತರ ನಿಮ್ಮ ಎಸ್ ಎಲ್ ಸಿನಲ್ಲಿ ಡೀಟೇಲ್ಸ್ ಎಲ್ಲ ಏನಿದೆ ಹಾಲ್ ಟಿಕೆಟ್ನಲ್ಲೆಲ್ಲ ಡೀಟೇಲ್ ಆಗಿ ಇಲ್ಲಿ ಬರುತ್ತೆ. ಕ್ಯಾಂಡಿಡೇಟ್ ನೇಮು, ಫಾದರ್ ನೇಮು, ಮದರ್ ನೇಮು, ನಿಮ್ಮ ಡೇಟ್ ಆಫ್ ಬರ್ತು, ರಿಜಿಸ್ಟರ್ ನಂಬರು, ಟೋಟಲ್ ಮಾರ್ಕ್ಸು ಎಲ್ಲ ನೋಡಿ. ಮತ್ತು ಕೋಡ್ ಬಂದಿದೆ, ಸೆಂಟ್ರ್ ಕೋಡು ಎಲ್ಲನೂ ಬರುತ್ತೆ ಇದರಲ್ಲಿ. ಎಲ್ಲನೂ ಮಾಹಿತಿ ಸರಿಯಾಗಿದೆ ಅಂತ ಒಂದ್ಸಲ ನೋಡ್ಕೊಳ್ಳಿ. ನೋಡಿಕೊಂಡು ಕೆಳಗಡೆ ಸ್ಕ್ರಾಲ್ ಮಾಡಿ. ಸ್ಕ್ರಾಲ್ ಮಾಡಿದ್ಮೇಲೆ ಈ ರೀತಿಯಾಗಿ ಬರುತ್ತೆ ನೋಡಿ. ಇಲ್ಲಿ ಸಬ್ಜೆಕ್ಟ್ ಕೋಡು, ಸಬ್ಜೆಕ್ಟ್ ನೇಮು ಎಲ್ಲನೂ ಡಿಟೇಲ್ ಆಗಿ ಬರುತ್ತೆ. ನೀವು ಯಾವೊಂದು ಪೇಪರನ್ನು ಸ್ಕ್ಯಾನ್ ಕಾಪಿಗಳನ್ನು ತರಿಸ್ಕೋಬೇಕಂತಿದ್ದೀರ ಅದನ್ನು ನೀವು ಫಸ್ಟಿಗೆ ನೀವು ಡಿಸೈಡ್ ಮಾಡಬೇಕು. ಪ್ರತಿಯೊಂದು ಸಬ್ಜೆಕ್ಟಿಗೆ ಇಷ್ಟಿಷ್ಟು ಅಮೌಂಟ್ ಅಂತಿದೆ, ಒಂದು ಸಬ್ಜೆಕ್ಟಿಗೆ 410 ರೂಪಾಯಿ ಪೇಮೆಂಟ್ ಇರುತ್ತೆ. ಸೊ ಹಾಗಾಗಿ ನೀವು ಎಷ್ಟು ಸಬ್ಜೆಕ್ಟನ್ನು ಸ್ಕ್ಯಾನ್ ಕಾಪಿ ತರಿಸ್ಕೊತೀರೋ ಅಷ್ಟು ಅಮೌಂಟನ್ನು ನೀವು ಪೇ ಮಾಡಬೇಕಾಗುತ್ತೆ. ನಾವಿಲ್ಲಿ ಕೇವಲ ಒಂದು ಪೇಪರ್ ಮಾತ್ರ ಸ್ಕ್ಯಾನ್ ಕಾಪಿಯನ್ನು ತರಿಸ್ಕೊತಾ ಇದ್ದೀವಿ. ಸೊ ಹಾಗಾಗಿ ನಾನು ಒಂದೇ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಸೆಲೆಕ್ಟ್ ಸಬ್ಜೆಕ್ಟ್ ಅಂತಿದೆಯಲ್ಲ, ನೋ ನೋ ಅಂತ ಇದೆ ನೋಡಿ ಕಾಲಮಲ್ಲಿ. ಇಲ್ಲಿ ರೈಟ್ ಸೈಡ್, ಲೆಫ್ಟ್ ಸೈಡಲ್ಲಿ ಸಬ್ಜೆಕ್ಟ್ ಇರ್ತವೆ, ರೈಟ್ ಸೈಡಲ್ಲಿ ನೋಡಿ ಸೆಲೆಕ್ಟ್ ಸಬ್ಜೆಕ್ಟ್ಸ್ ಅಂತಿದೆಯಲ್ಲ, ಈ ಒಂದು ನೋ ನೋ ಅಂತಿದ್ದಾವಲ್ಲ ಅಲ್ಲಿ ನೀವು ಎಸ್ ಎಸ್ ಅಂತ ಕೊಟ್ಟರೆ ಆ ಒಂದು ಸ್ಕ್ಯಾನ್ ಕಾಪಿಗಳು ಬರ್ತವೆ ನಿಮಗೆ. ಸೊ ಹಾಗಾಗಿ ನಿಮ್ಗೆ ಯಾವುದು ಬೇಕೋ ಅದನ್ನು ಮಾತ್ರ ಎಸ್ ಅಂತ ಟಿಕ್ ಮಾಡಿ ತುಂಬ ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ನೀವು ಆಯತಪ್ಪಿ ತಪ್ಪಿ ಏನಾದರೂ ಬೇರೆದು ಮಾಡಿದರೆ ಎಲ್ಲನೂ ಬಂದುಬಿಡ್ತವೆ. ಸೊ ಹಾಗಾಗಿ ನಿಮಗೆ ಯಾವುದು ಬೇಕೋ ಅದಷ್ಟು ಮಾತ್ರ ಎಸ್ ಅಂತ ಕೊಡಿ ನೋಡಿ. ನಾನು ಹಿಂದೆ ಸಬ್ಜೆಕ್ಟನ್ನು ಇಲ್ಲಿ ಎಸ್ ಅಂತ ಮಾಡಿದ್ದೀನಿ. ಇಲ್ಲಿ ನೋಡಿ 400 ರೂಪಾಯಿ ಅಮೌಂಟನ್ನು ತೋರಿಸ್ತಾ ಇದೆ, ಸ್ಕ್ಯಾನ್ಡ್ ಕಾಪಿ ಅಮೌಂಟ್ ಅಂತ ಅಲ್ಲಿ ಬಂದಿದೆ. ಅಮೌಂಟ್ ಕೂಡ ಇಲ್ಲಿ ಬಂದುಬಿಡುತ್ತೆ, ನೀವು ಎಷ್ಟು ಎಸ್ ಅಂತ ಕೊಡ್ತೀರೋ ಅಷ್ಟು ಅಮೌಂಟ್ ತೋರಿಸುತ್ತೆ. ಇಲ್ಲಿ ಟೋಟಲ್ ಅಮೌಂಟ್ ತೋರಿಸುತ್ತೆ, ನಾವು ಒಂದೇ ಮಾಡಿದ್ದೀನಿ, ಹಂಗಾಗಿ 400 ರೂಪಾಯಿ ತೋರಿಸ್ತಾ ಇದೆ. ನೀವು 2 ಮಾಡಿದರೆ 800, 3 ಮಾಡಿದರೆ 1100, ಈ ರೀತಿಯಾಗಿ ಅಮೌಂಟ್ ಏರ್ತಾ ಹೋಗುತ್ತೆ. ನೀವು ಎಷ್ಟು ತರಿಸ್ತೀರೋ ಅದ ಮೇಲೆ ನಿಮಗೆ ಡಿಪೆಂಡು. ನಾನು ಒಂದೇ ತರಿಸ್ತಾ ಇದ್ದೀವಿ, ಸೊ ಹಂಗೆ 400 ಬಂದಿದೆ. ನೆಕ್ಸ್ಟ್ ಇಲ್ಲಿ ನೋಡಿ ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಅಂತಿದೆ, ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ನಲ್ಲಿ ಎಂಟ್ರ್ ಮಾಡಬೇಕು. ಚಾಲ್ತಿ ಇರೋ ಮೊಬೈಲ್ ನಂಬರು ಮತ್ತು ನಂಬರು ಚಾಲ್ತಿ ಇರಬೇಕು, ಯಾಕಂದರೆ SMS ಬರುತ್ತೆ ಅಪ್ಲಿಕೇಶನ್ ಹಾಕಿದ ನಂತರ.
ಅದರ ಇಮೇಲ್ ಐ ಡಿ ಹಾಕ್ಬೇಕು. ರೆಡ್ ಸೈಡಲ್ಲಿ ಇಮೇಲ್ ಇದೆ ಆಪ್ಷನ್, ಅಲ್ಲದೆ ಏನು ಹಾಕಿ ನಡೀತೆ. ನೆಕ್ಸ್ಟ್ ಅಡ್ರೆಸ್ ಕೇಳುತ್ತೆ, ಅಡ್ರೆಸ್ಸನ್ನು ಹಾಕ್ಬೇಕು. ಸ್ಟೂಡೆಂಟ್ ಪೋಸ್ಟಲ್ ಅಡ್ರೆಸ್ಸು ಮತ್ತು ತಾಲೂಕು ಪಿನ್ ಕೋಡು ಇವೆಲ್ಲನೂ ಸರಿಯಾಗಿ ಫಿಲಪ್ ಮಾಡಿ, ಫಿಲಪ್ ಮಾಡಿದ ಸಬ್ಮಿಟ್ ಅಂತಿದೆಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಅಪ್ಲಿಕೇಶನ್ ನಂಬರ್ ಇಲ್ಲಿ ಅಪ್ಲಿಕೇಶನ್ ನಂಬರ್ ಬಂದಿದೆಲ್ಲ, ಪ್ಲೀಸ್ ನೋಟ್ ಡೌನ್ ದ ಅಪ್ಲಿಕೇಶನ್ ನಂಬರ್ ಅಂತಿದೆ ನೋಡಿ. ಈ ಒಂದು ನಂಬರ್ ಅಪ್ಲಿಕೇಶನ್ ನಂಬರ್ನ ನೋಟ್ ಮಾಡಿಕೊಳ್ಳಿ. ನೋಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಮೇಕ್ ಪೇಮೆಂಟ್ ಅಂತಿದೆಯಲ್ಲ, ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿ ಅಪ್ಲಿಕೇಶನ್ ನಂಬರ್ ಆಟೋಮೆಟಿಕ್ಕಾಗಿ ಬಂದಿದೆ. ಇಲ್ಲಿ ನೋಡಿ ಪೇಮೆಂಟ್ ಟೈಪ್ ಕೇಳುತ್ತೆ, ಕ್ಯಾಶ್ ಪೇಮೆಂಟು ಆನ್ಲೈನ್ ಪೇಮೆಂಟ್ ಅಂತ ಕೇಳುತ್ತೆ. ಆನ್ಲೈನ್ ಪೇಮೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಈಸಿ ಅದೇ. ನೆಕ್ಸ್ಟ್ ಕರ್ನಾಟಕವನ್ನು ಅಂತ ಕೇಳುತ್ತೆ, ಆನ್ಲೈನ್ ಪೇಮೆಂಟ್ ಬ್ಯಾಂಕ್ಸ್ ಅಂತ ಕೇಳುತ್ತೆ. ಕರ್ನಾಟಕವನ್ನು ಅಂತ ಕೇಳುತ್ತೆ, ಅದು ಆಟೋಮೆಟಿಕ್ಕಾಗಿ ಅದು ಸೆಲೆಕ್ಟ್ ಮಾಡಲೇಬೇಕು. ನೀವು ಕರ್ನಾಟಕವನ್ನು ಅಂತ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತಿದೆಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ ನೋಡಿ. ಮೇಕ್ ಪೇಮೆಂಟು, ನೇಮು, ಚಲನ್ ನಂಬರು, ರಿಜಿಸ್ಟರ್ ನಂಬರು, ಅಮೌಂಟು, ಮತ್ತು ಇಮೇಲ್ ಐ ಡಿ, ಫೋನ್ ನಂಬರು, ಪ್ರಾಡಕ್ಟ್ ಇನ್ಫೋ, ಸ್ಕ್ಯಾನರ್ಡ್ ಕಾಪಿ, ಈ ರೀತಿಯಾಗಿ ಎಲ್ಲ ಡೀಟೇಲ್ ಬಂದಿರುತ್ತೆ. ನೋಡಿಕೊಂಡು ಪೇ ನೌ ಅಂತಿದೆಯಲ್ಲ, ಪೇ ನೌ ಮೇಲೆ ಕ್ಲಿಕ್ ಮಾಡಿ ನೋಡಿ ಕರ್ನಾಟಕವನ್ನು ವೆಬ್ಸೈಟಿಗೆ ಹೋಗುತ್ತೆ. ಈ ರೀತಿಯಾಗಿ ಆನ್ಲೈನ್ ಪೇಮೆಂಟ್ಗೆ ಕರ್ನಾಟಕವನ್ನು ವೆಬ್ಸೈಟಲ್ಲೇ ಪೇಮೆಂಟ್ ಆಗೋದು. ಈ ಒಂದು ಕರ್ನಾಟಕವನ್ನಿಗೆ ಲಿಂಕ್ ಮಾಡಿದ್ದಾರೆ ಅವರು. ಇಲ್ಲಿ ಐ ಅಗ್ರಿ ಅಂತ ರೀಡ್ಸ್ ಅಂತಿದೆಯಲ್ಲ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೇಲುಗಡೆ ಆಟಮ್ ಪೇಮೆಂಟ್ ರೋಜರ್ ಪೇ ಅಂತ ಮೂರು ಆಪ್ಷನ್ ಕೊಟ್ಟಿದ್ದಾರೆ. ಯಾವ್ದಾರ ಒಂದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಹತ್ರ ಎ ಟಿ ಎಮ್ ಕಾರ್ಡ್ ಇದ್ದರೆ ಅಥವಾ ಯು ಪಿ ಐ ಇದ್ದರೆ ನೀವು ಪೇಟಿಎಮ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಹತ್ರ ಪೇಟಿಎಮ್ ಇದ್ದರೂ ಪೇಟಿಎಮ್ ಕೂಡ ಮಾಡ್ಬೋದು. ನಾನು ರೋಜರ್ ಪ್ರೇ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ನನ್ನ ಹತ್ರ ಎ ಟಿ ಎಮ್ ಕಾರ್ಡ್ ಇದೆ, ಎ ಟಿ ಎಮ್ ಕಾರ್ಡಿಂದ ಮಾಡ್ತಾ ಇದ್ದೀನಿ. ರೋಜರ್ ಪ್ರೇ ಅಂತ ಸೆಲೆಕ್ಟ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ, ಪೇಮೆಂಟ್ ಮಾಡು, ಎಲ್ಲೂ ಸಿಗುತ್ತಾಗುತ್ತೆ, ಚಾರ್ಜಸ್ ಎಷ್ಟು ಏನಂತ ನೋಡಿ. ಯೂಸರ್ ಚಾರ್ಜಸ್ 10 ರುಪೀಸ್ ಮಾಡಿದರೆ 400 + 10 ರೂಪಾಯಿ 410 ರೂಪಾಯಿ ಆಗುತ್ತೆ. ನೆಕ್ಸ್ಟ್ ಕಂಟಿನ್ಯೂ ಫಾರ್ ಪೇಮೆಂಟ್ ಅಂತಿದ್ದಲ್ಲ, ಕ್ಲಿಕ್ ಮಾಡಿ ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟರೆ ಸ್ವಲ್ಪ ಲೋಡಿಂಗ್ ತಗೊಳುತ್ತೆ. ಈ ರೀತಿಯಾಗಿ ಬರುತ್ತೆ ನೋಡಿ, ಈ ರೀತಿಯಾಗಿ ಬರುತ್ತೆ. ಕರ್ನಾಟಕವನ್ನು ಎಸ್ ಎಲ್ ಸಿ ಸ್ಕ್ಯಾನ್ ಕಾಪಿಗೆ 410 ರೂಪಾಯಿ ಪೇಮೆಂಟ್ ಆಗುತ್ತೆ. ಇಲ್ಲಿ ಮೊಬೈಲ್ ನಂಬರ್ನ ಎಂಟ್ರ್ ಮಾಡಬೇಕು. ಅಪ್ಲಿಕೇಶನ್ ಹಾಕುವಲ್ಲಿ ನಂಬರ್ನ ಕೊಟ್ಟಿರ್ತಾರಲ್ಲ, ಮೊಬೈಲ್ ನಂಬರು, ಅದೇ ಒಂದು ಮೊಬೈಲ್ ನಂಬರು ಮತ್ತು ಇಮೇಲ್ ಐ ಡಿ, ಯಾವ ಒಂದು ಇಮೇಲ್ ಐ ಡಿ ಕೊಟ್ಟಿರ್ತಾರೋ ಅದೇ ಒಂದು ಇಮೇಲ್ ಐ ಡಿನ ಇಲ್ಲಿ ಎಂಟ್ರ್ ಮಾಡಿ ಕೆಳಗಡೆ ಸರಿಯಾದ ರೀತಿಯಲ್ಲಿ ಎಂಟ್ರ್ ಮಾಡಬೇಕು. ಯಾವುದೇ ರೀತಿ ಮಿಸ್ಟೇಕ್ ಆಗಬಾರ್ದು. ಎಲ್ಲ ಸರಿಯಾಗಿ ಎಂಟ್ರ್ ಮಾಡಿದ ನಂತರ ಕೆಳಗಡೆ ಸ್ಕ್ರಾಲ್ ಮಾಡಿ ಪೇ ಯೂಸಿಂಗ್ ಕಾರ್ಡ್ ಅಂತಿದೆಲ್ಲ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕಾರ್ಡ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ ಕಾರ್ಡ್ ನಂಬರ್ ಕೇಳುತ್ತೆ, ಇಲ್ಲೆಲ್ಲ ಕಾರ್ಡ್ ನಂಬರ್ ಡೀಟೇಲ್, ನಿಮ್ಮದು ಕಾರ್ಡ್ ನಂಬರ್ ಎಂಟ್ರ್ ಮಾಡಿ ಅಥವಾ ಪೇಮೆಂಟ್ ಮಾಡೋದನ್ನು ಸ್ವಲ್ಪ ಫಾರ್ವರ್ಡ್ ಮಾಡ್ತೀನಿ ವಿಡಿಯೋ ನಾನು, ಅಥವಾ ಕಾಣೋ ಹಾಗೆ ಹೈಡ್ ಮಾಡಿದ್ದೀನಿ ಈಗ ಸೆಕ್ಯೂರಿಟಿಗೋಸ್ಕರ ನಿಮಗೆ ತೋರಿಸೋಗಿಲ್ಲ. ಸೊ ಎಲ್ಲನೂ ಸರಿಯಾಗಿ ಹಾಕಿದ ನಂತರ ಪೇಮೆಂಟ್ ಮಾಡಿ, ನಾನು ಪೇಮೆಂಟ್ ಮಾಡಿದ್ದೇನೆ ತೋರಿಸ್ತೀನಿ ನೋಡಿ. ಪೇಮೆಂಟ್ ಮಾಡಿದ್ದೀನಿ, ಈ ರೀತಿಯಾಗಿ ಬರುತ್ತೆ. ಪೇಮೆಂಟ್ ಆದ ನಂತರ ಯುವರ್ ಪೇಮೆಂಟ್ ವಾಸ್ ಸಕ್ಸಸ್ಫುಲ್ಲಿ, ಪ್ಲೀಸ್ ಡೌನ್ಲೋಡ್ ಆರ್ ಪ್ರಿಂಟ್ ರಿಸಿಪ್ಟ್ ಫಾರ್ ಫ್ಯೂಚರ್ ರೆಫರೆನ್ಸ್ ಅಂತ ಬಂದಿದೆ. ಟ್ರಾನ್ಸಾಕ್ಷನ್ ಡೇಟಸು, ಪೇಮೆಂಟ್ ಐ ಡಿ, ಅಮೌಂಟು, ಡೇಟು ಮತ್ತು ಟ್ರಾನ್ಸಾಕ್ಷನ್ ನಂಬರ್ ಕೂಡ ಈ ರೀತಿಯಾಗಿ ಬಂದಿದೆ. ಮೊದಲಿ ಪ್ರಿಂಟ್ ಅಂತಿದೆ ನೋಡಿ, ಪ್ರಿಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ನಿಮಗೆ ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ. ಆ ಒಂದು ಪಿ ಡಿ ಎಫನ್ನು ನೀವು ಪ್ರಿಂಟ್ ತೆಗೆದುಕೊಡ್ಬೇಕು, ಯಾಕಂದರೆ ಆನ್ಲೈನ್ ಅಪ್ಲೈ ಮಾಡಿರೋದಕ್ಕೆ ಮತ್ತು ಪೇಮೆಂಟ್ ಮಾಡಿರೋದಕ್ಕೆ ಅದು ಒಂದು ನಿಮಗೆ ಪ್ರೂಫು. ಸೊ ಹಾಗಾಗಿ ಅದನ್ನು ಪ್ರಿಂಟ್ ಅಂತ ಕ್ಲಿಕ್ ಮಾಡಿ ನಿಮಗೆ ಒಂದು ಪಿ ಡಿ ಎಫನ್ನು ಡೌನ್ಲೋಡ್ ಆಗುತ್ತೆ, ಈ ಒಂದು ಪೇಮೆಂಟ್ ಮಾಡಿರೋದನ್ನು ನೋಡಿ. ಈ ರೀತಿಯಾಗಿರುತ್ತೆ, ಆ ಒಂದು ಪಿ ಡಿ ಎಫು ಓಪನ್ ಮಾಡಿದ್ದೀನಿ. ಈ ರೀತಿ ಎಲ್ಲ ಡಿಟೇಲ್ ಆಗಿರುತ್ತೆ. ಅಲ್ಲಿ ಕರ್ನಾಟಕವನ್ನಲ್ಲಿ ಪೇಮೆಂಟ್ ಆಗಿರೋದು, ಪೇಮೆಂಟ್ ಡೇಟು ಮತ್ತು ಎಲ್ಲ ಸ್ಟೂಡೆಂಟ್ ನಂಬರು, ಡಿಪಾರ್ಟ್ಮೆಂಟು, ಯಾವ ಒಂದು ಇದಕ್ಕೆ ನೀವು ಅಪ್ಲೈ ಮಾಡಿದ್ದೀರ ಅಂತ ಬಂದಿರುತ್ತೆ. ನೆಕ್ಸ್ಟ್ ಅದಾದ ನಂತರ ಮತ್ತೆ ವೆಬ್ಸೈಟ್ಗೆ ಬಂದು ನೀವು ಡೌನ್ಲೋಡ್ ಮಾಡೋದು ಹೇಗೆಂದರೆ, ನೆಕ್ಸ್ಟ್ ನೋಡಿ 3-4 ದಿನ ಬಿಟ್ಟು ಅಪ್ಲೋಡ್ ಆಗಿರುತ್ತೆ. ಅಪ್ಲೋಡ್ ಆದ ನಂತರ ಈ ಒಂದು ವೆಬ್ಸೈಟ್ಗೆ ಬಂದು ನೋಡಿ, ಕ್ಲಿಕ್ ಇಯರ್ ಡೌನ್ಲೋಡ್ ಸ್ಕ್ಯಾನ್ಡ್ ಕಾಪಿ ಅಂತಿದೆ ನೋಡಿ, ಪ್ರೂಫ್. 4-5 ದಿನ ಬಿಟ್ಟು ನಿಮಗೆ ಮೆಸೇಜ್ ಬಂದಿರುತ್ತೆ ಅಪ್ಲೋಡ್ ಆಗಿರೋದು, ಅದು ನೋಡಿಕೊಂಡು ಡೌನ್ಲೋಡ್ ಸ್ಕ್ಯಾನ್ ಕಾಪಿ ಅಂತ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಬರುತ್ತೆ, ಇಲ್ಲಿ ಎಂಟರ್ ಯುವರ್ ಅಪ್ಲಿಕೇಶನ್ ನಂಬರ್ ಅಂತಿದೆ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್, ಏನು ನೀವು ಪೇಮೆಂಟ್ ಮಾಡಿರ್ತೀರಲ್ಲ ಅದರಲ್ಲಿ ಅಪ್ಲಿಕೇಶನ್ ನಂಬರ್ ಇರುತ್ತೆ, ಆ ಒಂದು ಅಪ್ಲಿಕೇಶನ್ ನಂಬರ್ನಲ್ಲಿ ಎಂಟರ್ ಮಾಡಬೇಕು. ಅದು ಮಾಡಿದ ನಂತರ ಕೆಳಗಡೆ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ. ರಿಜಿಸ್ಟ್ರೇಷನ್ ನಂಬರ್ ಅಂದರೆ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ಅದು. ಅದ ನಂತರ ಸಬ್ಜೆಕ್ಟ್ ನೇಮ್ ಅಂತ ಕೇಳುತ್ತೆ, ಆಟೋಮೆಟಿಕ್ ಸಬ್ಜೆಕ್ಟ್ ನೇಮ್ ಬಂದುಬಿಡುತ್ತೆ ಅಲ್ಲಿ ರಿಜಿಸ್ಟ್ ನಂಬರ್ ಹಾಕೋಣ. ಅದಾಕಿ ನಂತರ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕೇಳುತ್ತೆ, ಕ್ಯಾಪ್ಚರ್ ಕೋಡ್ ಎಂಟರ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಡೌನ್ಲೋಡ್ಗೆ ಹೋಗುತ್ತೆ, ಡೌನ್ಲೋಡ್ ಅಂತ ಇರುತ್ತೆ, ಡೌನ್ಲೋಡ್ ಮಾಡ್ಕೋಬೋದು. ಈ ರೀತಿಯಾಗಿ ನೀವು ತುಂಬ ಈಸಿಯಾಗಿ ಎಸ್ ಎಲ್ ಸಿ ಸ್ಕ್ಯಾನ್ ಕಾಪಿಯನ್ನು ತರಿಸ್ಕೋಬೋದು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಿ. ಇಲ್ಲಿ ಆ್ಯಕ್ಚುಲಿ ನಾನು ಇವತ್ತೇ ಅಪ್ಲೈ ಮಾಡಿದ್ದೀನಿ, ಸೊ ಹಾಗಾಗಿ ಸ್ಕ್ಯಾನ್ ಕಾಪಿ ಅಪ್ಲೋಡ್ ಆಗಿಲ್ಲ, ಸೊ ಹಾಗಾಗಿ ಇಲ್ಲಿ ಅಪ್ಲೋಡ್ ಆಗಿಲ್ಲ ಅಂತಲೇ ಎರರ್ ಬರ್ತಾ ಇದೆ. ಸೊ ಹಾಗಾಗಿ ನಿಮಗೊಂದು ಮೆಸೇಜ್ ಬರುತ್ತೆ, ಅಪ್ಲೋಡ್ ಆದ ನಂತರ ಈ ಒಂದು ವೆಬ್ಸೈಟ್ನಲ್ಲಿ ಡಿಪಾರ್ಟ್ಮೆಂಟ್ನವರು ಸ್ಕ್ಯಾನ್ ಕಾಪಿ ಅಪ್ಲೋಡ್ ಮಾಡಿದ ನಂತರ ನಿಮಗೆ ಒಂದು ಮೆಸೇಜ್ ಬರುತ್ತೆ 4-5 ಡೇಸ್ ನಂತರ. ಆ ಮೆಸೇಜ್ ಬಂದ ತಕ್ಷಣವೇ ವೆಬ್ಸೈಟಿಗೆ ಹೋಗಿ ನಿಮಗೆ ಅಪ್ಲೋಡ್ ಆದಂಥ ಸ್ಕ್ಯಾನ್ ಕಾಪಿಗಳನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಈ ರೀತಿಯಾಗಿ ನಿಮ್ಗೆ ಹೇಳಿದ್ನಲ್ಲ ಇವಾಗ, ಈ ರೀತಿಯಾಗಿ ನೀವು ಡೌನ್ಲೋಡನ್ನು
ಮಾಡ್ಕೋಬೋದು. ಇದಿಷ್ಟು ಈ ಒಂದು ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡುವಂಥದ್ದು ವೀಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಮಾಹಿತಿಯನ್ನು ಕೊಡ್ತೀನಿ. ಥ್ಯಾಂಕ್ ಯು.